जेडीएस शासक नारायण स्वामी विरुद्ध लोकायुक्त के दूर दाखलागिदे। भ्रष्टाचार आरोप संबंध सामाजिक कार्यकर्ता दूर नीडिदारे। देवनहळ्ळिय शासक निसर्ग नारायण स्वामी विरुद्ध गंभीर आरोप केळबंदिदे। माडाळ विरुपाक्षप्प अवर प्रकरण अदर जोतेगे आ ट्राप अदेल्ल आद मेले ईग मत्तोब्बरु शासकर विरुद्ध गंभीर आरोप बंदिदे। बडवर जमीनिन दाखलेगळन्न अक्रम तिद्दुपडि माडिरोदर बग्गे दूर दाखलागिदे। ದೂರಲ್ಲಿ ಸಾಕಷ್ಟು ವಿಚಾರಗಳನ್ನ ದೂರದಾರ ಜಗದೀಶ್ ಉಲ್ಲೇಖ ಮಾಡಿದ್ದಾರೆ। ಭೂಮಾಫಿಯಾ ಭೂ ಕಬಳಿಕೆಯ ದಂಧೆಯಲ್ಲೂ ಕೂಡ ತೊಡಕೊಂಡಿದ್ದಾರೆ ಅನ್ನೋ ಆರೋಪ ನಿಸರ್ಗ ನಾರಾಯಣ ಸ್ವಾಮಿ ಅವರ ಮೇಲೆ ಕೇಳಬಂದಿದೆ। ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಕೆಲಸವನ್ನ ಮಾಡಿ ಕೊಟ್ಟಿಲ್ಲ ಅನ್ನೋ ಆರೋಪ ಇದೆ। ರಾಜಕಾಲವೆ ಒಳಗೊಂಡಂತೆ 15 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿರೋ ಆರೋಪ ಇದೆ। ಎನ್ಎಂ ಇನ್ಕ್ಲೋವ್ ಅನ್ನೋ ಬಡಾವಣೆಯನ್ನ ನಿರ್ಮಾಣ ಮಾಡಿದಾರಂತೆ। ಸರ್ಕಾರಿ ದಾಖಲೆಗಳನ್ನು ತಿರುಚಿ ಆಸ್ತಿ ಕಬಳಿಕೆ ಮಾಡಿರೋ ಆರೋಪ ಕೂಡ ಕೇಳಬಂದಿದೆ। ದಾಖಲೆಗಳ ಸಮೇತ ಲೋಕಾಯುಕ್ತ ಕಚೇರಿಗೆ ದೂರು ದಾಖಲಾಗಿದೆ। ಸಾಮಾಜಿಕ ಕಾರ್ಯಕರ್ತ ಒಬ್ಬರು ದೂರನ್ನ ದಾಖಲಿಸೋದರ ಮುಖಾಂತರ ನಿಸರ್ಗ ನಾರಾಯಣ ಸ್ವಾಮಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ। ಇವತ್ತು ದೇವನಹಳ್ಳಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ವಿರುದ್ಧ ಅವರೇನು 5 ವರ್ಷದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ, ಲೇಔಟ್ನಲ್ಲಿ ಲೇಔಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಏನು 5 ವರ್ಷ ಕಳೆದಿದ್ದಾರೆ, ಅದರಲ್ಲಿ ಇವರು ಏನೆಲ್ಲ ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ, ಅದರ ಒಂದು 422 ಪುಟಗಳ ಒಂದು ಏನು ಅವರ ದಾಖಲಾತಿ ಇದೆ ಅದನ್ನು ನಾವು ಸಹಿತ ನಾವು ಇವತ್ತು ಲೋಕಾಯುಕ್ತಕ್ಕೆ ದೂರು ಕೊಡೋಕ್ಕೆ ಬಂದಿದ್ದೀವಿ। ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಡವರ ಜಮೀನುಗಳನ್ನು ಮೊನ್ನೆ ಈಗ ಈ ತಿಂಗಳು 1ನೇ ತಾರೀಕು ಮಾರ್ಚ್ 1ರಂದು ನೌಕರರ ಮುಷ್ಕರ ಇತ್ತು, ಮುಷ್ಕರ ಇದ್ದ ದಿನದಂದು ಇವರು ಅಕ್ರಮವಾಗಿ ಅವತ್ತು ಇಡೀ ತಾಲೂಕು ಆಫೀಸ್ ಬಂದಿದ್ದ ದಿನದಿಂದಲೇ ಇವರು ಅಕ್ರಮವಾಗಿ ಈ ಸಬ್ ರಿಜಿಸ್ಟ್ರ್ ಕಚೇರಿಗೆ ಒಳಗಡೆ ಹೋಗಿ ಈ ಹೊರಗಡೆಯಿಂದ ಬೀಗ ಹಾಕ್ಸ್ಕೊಂಡು ಒಳಗಡೆ ರಿಜಿಸ್ಟ್ರೇಷನ್ಗಳನ್ನ ಮಾಡೋದು ಮತ್ತು ಏನು ಈ ದಾಖಲೆಗಳನ್ನ ತಿದ್ದತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ। ಇದು ಸಾರ್ವಜನಿಕರಿಗೆ ಅವ್ರಿಗೆ ಗೊತ್ತಾಗಿ ಇಡೀ ಅವತ್ತು